ನಮಸ್ಕಾರ ನಾನು ಶೋಭಾ ಗಾಜಿಂದು ಒಂದು ಬಟ್ಲಲ್ಲಿ ತುಂಬ ನೀರು ತಕ್ಕೊಬಿಟ್ಟು ಎಕ್ಸ್ಪೈರ್ ಆಗಿರೋ ಟಾಲ್ಕಮ್ ಪೌಡರು ಇಲ್ಲ ನಮ್ಮ ಮನೆಯಲ್ಲಿ ಎಕ್ಸ್ಪೈರ್ ಆಗಿರೋ ಪೌಡರ್ ಇಲ್ಲ ಅಂದರೆ ರೆಗ್ಯುಲರ್ ಆಗಿ ನೀವು ಬಳಸೋ ಪೌಡ್ರ್ ಒಂದು ಸ್ವಲ್ಪ ಚಿಮ್ಕರಿಸ್ಕೊಬಿಡಿ ಮತ್ತು ಹಾಕೋ ಕಲರ್ಸ್ ಅಂತೂ ಸಾಮಾನ್ಯವಾಗಿ ನಮ್ಮ ಮನೆಗಳಲ್ಲಿ ಇದ್ದೇ ಇರುತ್ತಲ್ವಾ ಯಾವ ಕಲರ್ ಇದ್ರೆ ಆ ಕಲ್ಲರೇ ತಗೋಬೋದು ಈ ಥರ ಕಲರೇ ಅಂತೇನಿಲ್ಲ ಸ್ವಲ್ಪ ಸ್ಟ್ರೇನರಲ್ಲಿ ಹಾಕ್ಬಿಟ್ಟು ಹಿಂಗಂತ ಇರಬೇಕು ನಾನು ಒಂದು ನಾಲ್ಕು ಕಲರ್ ಬಳಸ್ಕೊಂಡಿದ್ದೀನಿ ನಿಮ್ಮ ಮನೆಯಲ್ಲಿ ಯಾವ ಕಲರ್ ಇದ್ರೆ ಆ ಕಲರ್ನು ಸ್ವಲ್ಪ ಹಿಂಗೆ ಚಿಮ್ಕರಿಸ್ಕೊಬಿಡಿ ನೀರ್ ಮೇಲೆ ನೋಡಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಟ್ಯಾಬ್ಲೆಟ್ ಟ್ಯಾಬ್ಲೆಟ್ದು ಪೇಪರ್ ಬಿಸಾಕ್ತಿರಲ್ಲ ಸಿಲ್ವರ್ದು ಆ ಪೇಪರ್ನು ನಿಮ್ಮ ಮಣ್ಣಿನ ದೀಪದೊಳಗೆ ಇಟ್ಬಿಟ್ಟು ಸ್ವಲ್ಪ ಒತ್ತಿದ್ರೆ ರೌಂಡಾಗಿ ಬರುತ್ತೆ ರೌಂಡಾಗಿ ಕಟ್ ಮಾಡ್ಕೊಬಿಡಿ ಕತ್ರಿಯಲ್ಲಿ ಅದ್ರ ಮಧ್ಯದಲ್ಲಿ ಒಂದು ಬತ್ತಿ ಇಟ್ಬಿಟ್ಟು ಸ್ವಲ್ಪ ಆಯಿಲ್ ಹಾಕ್ಬಿಟ್ಟು ಮಧ್ಯದಲ್ಲಿ ಇಡಿ ನೋಡಿ ನಾನು ನನ್ನ ಹತ್ರ ಯಾವ ಫ್ಲವರ್ಸ್ ಇತ್ತು ಆ ಫ್ಲವರಲ್ಲೇ ಡೆಕೋರೇಷನ್ ಮಾಡ್ಕೊಂಡಿದ್ದೀನಿ ನಿಮ್ಮ ಮನೆಯಲ್ಲಿ ಯಾವುದಿದ್ದರೆ ಅದ್ರ ಡೆಕೋರೇಷನ್ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಖಂಡಿತ ಈ ದೀಪಾವಳಿಗೆ ಒಂದ್ಸತಿ ಟ್ರೈ ಮಾಡಿ ನೋಡಿ ನಾವು ಹಬ್ಬಕ್ಕೆ ಎಲ್ಲ ಹೊಸ ದೀಪಗಳೇ ಮಣ್ಣಿನ ದೀಪ ತರಲ್ಲ ಹಳೆವು ಬಳಸ್ಕೊಂತೀವಲ್ಲ ತುಂಬ ಅಂಟಿದ್ರೆ ಮಧ್ಯದಲ್ಲಿರೋ ಬತ್ತಿ ತೆಗೆದುಬಿಡಿ ಗ್ಯಾಸ್ ಮೇಲೆ ಸ್ವಲ್ಪ ಬಿಸಿ ಮಾಡ್ಕೋಬೇಕು ಸ್ವಲ್ಪ ಬಿಸಿ ಆದಮೇಲೆ ನೀರೊಳಗಡೆಗೆ ಹಾಕ್ಬಿಡಿ ನೋಡಿ ಮಧ್ಯದಲ್ಲಿ ಸ್ವಲ್ಪ ನೀರು ಹಾಕಬೇಕು ಒಂದು ಸ್ವಲ್ಪ ಬಿಟ್ಬಿಟ್ಟು ಕೈಯಲ್ಲಿ ಹಿಂಗೆ ಉಜ್ಜಿ ಮಧ್ಯದಲ್ಲಿ ಆ ಅಂಟು ಆಗಿರೋದೆಲ್ಲ ನೀಟಾಗಿ ಬಂದುಬಿಡುತ್ತೆ ಮತ್ತು ಗ್ರೀನ್ ನಾರ್ ತಗೊಂಡು ಸ್ವಲ್ಪ ಹೊತ್ತು ನೋಡಿ ನಾನು ನೀಟಾಗಿ ಉಜ್ಜಿ ಇದ್ದೀನಿ ಒಂದು ಸ್ವಲ್ಪ ಸೋಪ್ ಹಾಕ್ಕೊಂಡೆ ಪಾತ್ರೆ ಉಜ್ಜೋ ಸೋಪಲ್ಲಿ ಉಜ್ಜಿಬಿಟ್ಟೆ ಮಧ್ಯದಲ್ಲಿ ಕಪ್ಪಾಗಿರೋದೆಲ್ಲ ಒಟ್ಟೋಗಿದೆ ನೋಡಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಒಣಗಿರೋ ಬಟ್ಟೆಯಲ್ಲಿ ಒರೆಸ್ಕೊಂಡು ಮತ್ತೆ ಇದನ್ನು ಬಳಸ್ಕೊಳ್ಳಿ ಗ್ಯಾಸ್ ಮೇಲೆ ಒಂದು ಪಾತ್ರೆ ಇಕ್ಕೊಂಡು ಒಂದು ಕಪ್ಪಷ್ಟು ತುಪ್ಪ ಕ್ಯಾಂಡಲ್ ಒಂದು ಕ್ಯಾಂಡಲ್ಲು ನಾನು ಮಧ್ಯಕ್ಕೆ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಕರ್ಪೂರ ಒಂದು ಸ್ವಲ್ಪ ದೇವ್ರ ಪೂಜೆಗೆ ಬಳಸ್ತೀರಲ್ಲ ಅದೇ ಕರ್ಪೂರನೇ ಗ್ಯಾಸ್ ಲೋ ಫ್ಲೇಮಲ್ಲಿ ಇಟ್ಕೊಂಡು ಬಿಸಿ ಮಾಡ್ಕೊಳ್ಳಿ ಮಧ್ಯದಲ್ಲಿ ದಾರ ನೋಡಿ ಕ್ಯಾಂಡಲ್ ಮೇಲೆ ಸೈಡ್ಗೆ ತೆಗೆದುಬಿಟ್ಟು ಗ್ಯಾಸ್ ಫ್ಲೇಮ್ ಆಫ್ ಮಾಡಿಬೇಡಿ ಜಾಸ್ತಿ ತಣ್ಣಗಾಗಕ್ಕೆ ಬಿಡಬೇಡಿ ಸ್ವಲ್ಪ ಬಿಸಿ ಇದ್ದಾಗಲೇ ನೀವು ಈ ಥರ ಸಿರಪ್ದು ಬಾಟೆಲ್ ಮುಚ್ಚಾಗಲಿ ಇಲ್ಲ ಚಿಕ್ಕ ಚಿಕ್ಕ ಕಪ್ಸು ಐಸ್ ಕ್ಯೂಬ್ಸ್ ಮಾಡ್ತೀರಲ್ಲ ಅದನ್ನು ಬೇಕಾದರೂ ತಗೋಬೋದು ಇದರೊಳಗಡೆ ಒಂದು ಸ್ವಲ್ಪ ಸ್ವಲ್ಪ ಸೇರಿಸ್ಬಿಡಿ ಸೇಮ್ ನಾನು ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಲ್ಲ ಒಂದು ಸ್ವಲ್ಪ ಹಂಗೆ ಸೇರಿಸ್ಕೊಳ್ಳಿ ನಾನು ಚಿಕ್ಕ ಚಿಕ್ಕ ಕಪ್ಸ್ ಕೂಡ ಬಳಸ್ಕೊಂಡಿದ್ದೀನಿ ನಾನು ಮೊದಲೇ ಹೇಳಿದಂಗೆ ನಿಮ್ಮ ಮನೇಲಿ ಯಾವುದಿದ್ರೆ ಅದರಲ್ಲಿ ನೀವು ಮಾಡ್ಕೋಬೋದು ಈ ಕ್ಯಾಂಡಲ್ಸು ತುಂಬಾ ಸುಲಭ ಹತ್ತಿ ಬತ್ತಿ ರೌಂಡ್ ಬತ್ತಿ ಬರುತ್ತಲ್ಲ ರೌಂಡ್ ಬತ್ತಿ ಮಾಡಿಬಿಟ್ಟು ಅದ್ರ ಮಧ್ಯದಲ್ಲಿ ಇಟ್ಕೊಂಡು ಬಂದ್ಬಿಡಿ ಇಲ್ಲ ನಮ್ಮ ಮನೇಲಿ ಬತ್ತಿ ಇದೆಯಂದರೆ ಅದ್ರ ಮಧ್ಯದಲ್ಲೇ ಇಟ್ಬಿಟ್ಟು ಫ್ರೀಸರಲ್ಲಿ ಹದಿನೈದು ನಿಮಿಷ ಬಿಡಬೇಕು ನಮ್ಮ ಮನೇಲಿ ಫ್ರಿಜ್ ಇಲ್ಲ ನಾವೇನು ಮಾಡೋದನ್ನೋರು ನೀವು ಓವರ್ ನೈಟ್ ಬಿಟ್ಟರು ಅದು ಗಟ್ಟಿ ಬಂದುಬಿಡುತ್ತೆ ಯಾಕಂದರೆ ನಾವು ಕ್ಯಾಂಡಲ್ ಹಾಕಿರ್ತೀವಲ್ಲ ಗಟ್ಟಿ ಬಂದುಬಿಡುತ್ತೆ ನಿಮ್ಗೇನು ಫ್ರಿಜ್ ಏನು ಬೇಕಾಗಿರಲ್ಲ ಹದಿನೈದು ನಿಮಿಷ ಆದಮೇಲೆ ನಾನು ಇದ್ದೀನಿ ನೋಡಿ ಒಂದಿಷ್ಟು ಕ್ಯಾಂಡಲ್ಸ್ ಮಾಡ್ಕೊಂಡಿದ್ದೀನಿ ಹಬ್ಬಕ್ಕೆ ಫಸ್ಟೇ ನೀವು ಈ ಥರ ಮಾಡಿ ಇಟ್ಕೊಂಡ್ರೆ ಪ್ರತಿಯೊಂದು ಮಣ್ಣಿನ ದೀಪಕ್ಕೆ ಬತ್ತಿ ಇಕ್ಕಿ ಆಯಿಲ್ ಸೇರಿಸಿ ಹಚ್ಚೋದಂದರೆ ಕಷ್ಟ ಅಲ್ವಾ ಹಬ್ಬದ ದಿನ ನಮಗೂ ಕೆಲಸ ಇರುತ್ತೆ ನೀವು ಫಸ್ಟೇ ಈ ಥರ ಮಾಡಿ ಇಟ್ಕೊಬಿಟ್ರೆ ತುಂಬಾ ಸುಲಭ ಮತ್ತು ಸ್ಮೆಲ್ ಅಷ್ಟೇ ತುಂಬ ಚೆನ್ನಾಗಿರುತ್ತೆ ಜಾಸ್ತಿ ಹೊತ್ತು ಉರಿಯುತ್ತೆ ಬೇಕಾದರೆ ಟ್ರೈ ಮಾಡಿ ನೋಡಿ ಒಂದು ಆಲೂಗಡ್ಡೆ ಸ್ವಲ್ಪ ದೊಡ್ಡದು ನಿಮ್ಮದು ಸ್ವಲ್ಪ ಚಿಕ್ಕದಾಗಿದ್ದರೆ ಎರಡು ಆಲೂಗಡ್ಡೆ ಸಿಪ್ಪೆ ತೆಗೆದು ಕೊಬ್ಬರಿ ತುರಿ ತುರಿ ತಿರಲ್ಲ ಅದರಲ್ಲಿ ತುರ್ಕೊಬಿಡಬೇಕು ತುರಿದ್ಬಿಟ್ಟು ನೀರಲ್ಲಿ ಹಾಕಿದ್ದೀನಿ ನೋಡಿ ಒಂದು ಐದು ನಿಮಿಷ ಬಿಟ್ಬಿಡಿ ಐದು ನಿಮಿಷ ಆದಮೇಲೆ ಚೆನ್ನಾಗಿ ನೀರು ಹಿಂಡ್ಬಿಡಬೇಕು ಒಂದು ಸ್ವಲ್ಪ ನೀರು ಕೂಡ ಇರಬಾರ್ದು ಒಂದು ಬಟ್ಟೆ ಮೇಲೆ ಹಾಕ್ಕೊಂಡು ಅದರಲ್ಲಿ ಸ್ವಲ್ಪನೂ ತೇವ ಇಲ್ದಿರ ಆ ಬಟ್ಟೆಯಲ್ಲಿ ನೀಟಾಗಿ ಒರೆಸ್ಬಿಡಿ ಮತ್ತು ಒಂದು ಪ್ಲೇಟಲ್ಲಿ ಹಾಕ್ಬಿಟ್ಟು ಸೈಡ್ಗೆ ಇಕ್ಕೊಬಿಡಿ ಗ್ಯಾಸ್ ಮೇಲೆ ಒಂದು ಬಾಣಲಿಯಲ್ಲಿ ಆಯಿಲ್ ಬಿಸಿ ಆದಮೇಲೆ ಸಬ್ಬಕ್ಕಿ ಒಂದು ಕಪ್ಪಷ್ಟು ತಗೊಂಡಿದ್ದೀನಿ ದೊಡ್ಡ ಸಬ್ಬಕ್ಕಿ ತೊಗೋಬೇಕು ಸ್ವಲ್ಪ ದೊಡ್ಡದಾಗಿರುತ್ತಲ್ಲ ಅದನ್ನು ಸ್ವಲ್ಪ ಸ್ವಲ್ಪ ಹಾಕ್ಕೊಂಡೆ ಆಯಿಲಲ್ಲಿ ನೋಡಿ ಅದು ಉಡಿಯುತ್ತೆ ಸ್ವಲ್ಪ ಸ್ವಲ್ಪ ದೊಡ್ಡದಾಗುತ್ತೆ ಬರ್ಗು ಆದಂಗೆ ಮತ್ತು ಇದನ್ನು ಸೈಡ್ ಪ್ಲೇಟ್ಗೆ ಹಾಕ್ಕೊತಾ ಇರಬೇಕು ಹಂಗೆ ಒಂದು ಕಪ್ ಇರುತ್ತಲ್ವ ಸಬ್ಬಕ್ಕಿ ಅಷ್ಟು ಸಬ್ಬಕ್ಕಿನೂ ನೀವು ಮಾಡ್ಕೋಬೇಕು ಗ್ಯಾಸು ಮೀಡಿಯಮ್ ಫ್ಲೇಮಲ್ಲಿ ಇಕ್ಕೊಂಡೆ ಮಾಡ್ಕೊಳ್ಳಿ ಹೈ ಫ್ಲೇಮು ಲೋ ಫ್ಲೇಮಲ್ಲಿ ಇಕ್ಕೋಬಾರ್ದು ನೋಡಿ ನಾನು ಎಲ್ಲ ಒಂದು ತಟ್ಟೆಗೆ ಸೈಡ್ಗೆ ಇದ್ದೀನಿ ನೀವು ಅಷ್ಟೇ ಎಲ್ಲ ಸಬ್ಬಕ್ಕಿ ಒಂದು ಕಪ್ಪಷ್ಟು ಮಾಡ್ಕೊಂಡು ಸೈಡ್ಗೆ ಹಾಕ್ಕೊಬಿಡಿ ಮತ್ತು ಆಲೂಗಡ್ಡೆ ನಾವು ತುರಿದಿದ್ವಲ್ಲ ಇದನ್ನು ಹಾಕ್ಕೊಬಿಡಿ ಗ್ಯಾಸ್ ಲೋ ಫ್ಲೇಮಲ್ಲಿ ಇಕ್ಕೊಳ್ಳಿ ಈ ಟೈಮಲ್ಲಿ ಮತ್ತು ಅದು ಫುಲ್ ಕಲರ್ ಸ್ವಲ್ಪ ಬ್ರೌನಿಷ್ ಬಂದಿದೆ ನೋಡಿ ಆ ಟೈಮಲ್ಲಿ ಇದನ್ನು ಸೈಡ್ಗೆ ತಗೊಬಿಡೋಣ ಹಂಗೆ ಆಲೂಗಡ್ಡೆ ಎಷ್ಟಿತ್ತೋ ತುರಿದಿರೋದು ಅಷ್ಟು ಪೂರ್ತಿ ಮಾಡಿ ಸೈಡಿಗೆ ತಗೊಬಿಟ್ಟಿದ್ದೀನಿ ನೋಡಿ ಒಂದು ತಟ್ಟೆಯಲ್ಲಿ ನಾನು ಕಡಲೆ ಬೀಜ ಬಾದಾಮಿ ಕರ್ಬೇವು ಸ್ವಲ್ಪ ಎಣ್ಣೆಯಲ್ಲಿ ಬಿಟ್ಟು ಇಟ್ಕೊಂಡಿದ್ದೀನಿ ಗೋಡಂಬಿ ಬೇಕಾದರೂ ತಗೋಬೋದು ಸ್ವಲ್ಪ ಒಣದ್ರಾಕ್ಷಿ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಖಾರದ ಪುಡಿ ಸ್ವಲ್ಪ ಉಪ್ಪು ನಿಮಗೆ ಇನ್ನೂ ಬೇಕಂದರೆ ಚಾಟ್ ಮಸಾಲ ಹಾಕ್ಕೋಬೋದು ಇಲ್ಲ ನಮಗೆ ಸ್ವಲ್ಪ ಸ್ವೀಟಿಷ್ಟ ಸ್ವೀಟಾಗಿರಬೇಕು ಅಂದರೆ ಸ್ವಲ್ಪ ಸಕ್ಕರೆ ಪುಡಿನೂ ಸೇರಿಸ್ಕೊಳ್ಳಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಸಂಜೆ ಟೈಮ್ಗೆ ಮಕ್ಕಳಿಗೆ ಸ್ನ್ಯಾಕ್ಸ್ ರೆಡಿಯಾಗುತ್ತೆ ತುಂಬಾ ಚೆನ್ನಾಗಿರುತ್ತೆ ಇದನ್ನು ನಾವು ಮಾಡಿ ಬಾಕ್ಸಲ್ಲಿ ಸ್ಟೋರ್ ಕೂಡ ಮಾಡ್ಬೋದು ತಿನ್ನೋದಕ್ಕೆಂತೂ ತುಂಬ ಚೆನ್ನಾಗಿರುತ್ತೆ ಡಿಫ್ರೆಂಟಾಗಿ ಮಕ್ಕಳಂತೂ ಇದನ್ನು ತುಂಬ ಇಷ್ಟಪಡ್ತಾರೆ ನಾವು ಆಚೆಯಿಂದ ತಂದು ಮಕ್ಕಳಿಗೆ ಕೊಡೋ ಬದಲು ಸಂಜೆ ಟೈಮ್ ಮಕ್ಕಳು ಸ್ಕೂಲಿಂದ ಬಂದ ತಕ್ಷಣ ಕೇಳ್ತಾರಲ್ಲ ನೀವು ಒಂದು ಕಪ್ಪು ಸಬ್ಬಕ್ಕಿ ಇದ್ದರೆ ಸಾಕು ನೋಡಿ ಒಂದಿಷ್ಟು ಸ್ನ್ಯಾಕ್ಸ್ ರೆಡಿ ಮಾಡಿ ಒಂದು ಬಾಕ್ಸಲ್ಲಿ ಸ್ಟೋರ್ ಮಾಡ್ಬೋದು ಖಂಡಿತ ಟ್ರೈ ಮಾಡಿ ವಿಡಿಯೋ ಇಷ್ಟ ಆದರೆ ಅಂತೂ ಪ್ಲೀಸ್ ಲೈಕ್ ಕೊಡೋದು ಮರಿಬೇಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್